ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಪೌರಾಯುಕ್ತ ರಾಯಪ್ಪ ಅವರ ಆದೇಶದಂತೆ ಇಂದ್ರಾಳಿಯ ಸೇತುವೆಯಲ್ಲಿದ್ದ ರಾಷ್ಟ್ರೀಯ ಲಾಂಛನವನ್ನು ಶುಚಿಗೊಳಿಸಿ ದುರಸ್ತಿಗೊಳಿಸಲಾಯಿತು. ಉಡುಪಿ ರಾಷ್ಟ್ರೀಯ ಹೆದ್ದಾರಿ ಇಂದ್ರಾಳಿಯ ರೈಲ್ವೆ ಸೇತುವೆಯ ಬಳಿ 4 ಕಂಬಗಳಲ್ಲಿ ರಾಷ್ಟ್ರೀಯ ಲಾಂಛನವನ್ನು ಪ್ರತಿಕೃತಿಗೆ ಬಳ್ಳಿಗಳು ಆವರಿಸಿಕೊಂಡಿದ್ದಲ್ಲದೆ ವೈರುಗಳಿಂದ ಬಂಧಿಸಿದ ಸ್ಥಿತಿಯಲ್ಲಿತ್ತು. ರಾಷ್ಟ್ರೀಯ ಲಾಂಛನವೆಂದು ಗೌರವಿಸಲ್ಪಡುವ ಲಾಂಛನದ ಪ್ರತಿಕೃತಿಯು ಶೋಚನೀಯ ಸ್ಥಿತಿಯಲ್ಲಿರುವುದನ್ನು ಕಂಡು ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡುರವರು ಸುವ್ಯವಸ್ಥೆಗೊಳಿಸುವಂತೆ ಆಗ್ರಹಿಸಿದರು. ಈ ಬಗ್ಗೆ ದೈಜುವಳ್ ಸುದ್ದಿ ಬಿತ್ತರಿಸಿ ಗಮನ ಸೆಳೆದಿತ್ತು. ಇಲ್ಲಿಯ ಸ್ಮಾರಕಕ್ಕೆ ಅನೇಕ ಬಲೆಗಳು ಮತ್ತು ವೈರ್ಗಳು ಕಟ್ಟಿ ಅನೇಕ ರೀತಿ ಅಡ್ಡಿ ಉಂಟು ಮಾಡಿದ್ದು, ಅದನ್ನು ಯಾರೂ ಸ್ವಚ್ಛತೆ ಮಾಡಿಲ್ಲ ಎಂಬುದಾಗಿ ನಮ್ಮ ಗಮನಕ್ಕೆ ಬಂತು. ಕೂಡಲೇ ಬೆಳಿಗ್ಗೆನೇ ನಾನು ಬಂದು ಪರಿಶೀಲನೆ ಮಾಡಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಹಾಗೂ ನಾನು ನಮ್ಮ ಹೆಲ್ತ್ ಪೌರಕಾರ್ಮಿಕ ಕರೆದುಕೊಂಡು ಬಂದು ಇಲ್ಲಿ ಪರಿಶೀಲನೆ ಮಾಡಿದಾಗ ಎಲ್ಲ ಅವ್ರು ಹೇಳಿದಾಗೆ ಇತ್ತು. ಅದನ್ನೆಲ್ಲ ಸ್ವಚ್ಛ ಮಾಡಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಯು ನನ್ನ ಗಮನಕ್ಕೆ ತಂದಿದ್ದರು, ಇದನ್ನು ನೋಡಿ ಪರಿಶೀಲನೆ ಮಾಡಿ ಎಂಬುದಾಗಿ. ಕೂಡಲೇ ಅದೇ ದಿನ ಮಾರನೇ ದಿವಸ ಬೆಳಗ್ಗೆ ಬಂದು ಪರಿಶೀಲನೆ ಮಾಡಿದಾಗ ಖಂಡಿತವಾಗಿ ಅದೇ ರೀತಿ ಇತ್ತು. ಅದನ್ನು ಈಗ ಸ್ವಚ್ಛ ಮಾಡಿ ಅದಕ್ಕೆ ಪೇಂಟನ್ನು ಬಣ್ಣವನ್ನು ಬೆಳೆದು ರಾಷ್ಟ್ರ ಚಿಹ್ನೆಗಳಿರುವಂಥ ಅಶೋಕ ಚಿಹ್ನೆ ಇರುವಂಥ ಎಲ್ಲ ಕಂಬಗಳನ್ನು ಸ್ವಚ್ಛ ಮಾಡಿದ್ವಿ ಮತ್ತು ನಿರಂತರವಾಗಿ ಅದನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾಯಿದ್ವಿ.